वेलकम बैक टू एसपी रफी टीवी लाइव चैनल वन्स अगेन दर्शक इवती स्पेशल गीत तमेदे सादरपड़ता अपेक्षे मेरे गीते तम स्क्रीन का आले मने चित्रदा डॉक्टर एस पी बालसुब्रमण्यम हाट गीते अपेक्षे मेरे नानु गीत प्रस्तुतपड़ता अदिंत मुख्यवा गीत सादरपड़वर ज़ैप एंटरटेनमेंट एंड सौदागर पान इवर वो प्रायोजकत्व अड़ी गीते मूड़ बरता है गीत अपेक्षे पट्टवर यार अंत तम स्क्रीन नानवे बरमाकोता मिस्टर ಈಗಾಗಲೇ ತಮಗೆ ಪರಿಚಯ ಇದೆ ಇವರದು ಮಿಸ್ಟರ್ ರಾಜೇಶ್ ಕಶ್ಯಪ್ ವೆಲ್ಕಮ್ ಟು ವನ್ಸ್ ಅಗೇನ್ ಎಸ್ಪಿರಫಿ ಟಿವಿ ಲೈವ್ ಚಾನೆಲ್ ಸರ್ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಫಸ್ಟ್ ಕ್ಲಾಸ್ ಧನ್ಯವಾದಗಳು ಮತ್ತೊಮ್ಮೆ ತಾವು ನಮ್ಮ ಜೊತೆಗೂಡಿದ್ದೀರಾ ಅದು ಯಾವ ಇಷ್ಟವಾದ ಗೀತೆ ತಮ್ಮ ಆಲೆಮನೆ ಅಂತ ಹೇಳಿದ್ರಲ್ಲ ಆ ಚಿತ್ರದ ಗೀತೆ ಯಾವುದು ಅಂತ ದರ್ಶಕರಿಗೆ ತಾವೇ ಹೇಳಿದ್ರೆ ಉತ್ತಮವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಒನ್ ಆಫ್ ಮೈ ಫೇವರೇಟ್ ಸಾಂಗ್ ಎಸ್ಪಿ ಅವರು ಎಸ್ವಿ ಸರ್ ಹೇಳಿರೋದು ಓಕೆ ನಮ್ಮೂರ ಮಂದಾರ ಹೂವೆ ಹಾಡು ಆಲೆಮನೆದು ಬಹಳ ಇಷ್ಟ ಓಕೆ ಆಗಲಿ ಸರ್ ಆ ಗೀತೆನ ತಮ್ಮೆದುರಿಗೆ ನಾನು ಸಾದರಪಡಿಸ್ತೀನಿ ಮತ್ತೊಮ್ಮೆ ನನ್ನ ದರ್ಶಕರಿಗೆ ನಾನು ಹೇಳೋದೇನೆಂದರೆ ದಯವಿಟ್ಟು ತಮಗೆ ಯಾವುದಾದರೂ ಇಷ್ಟವಾದ ಗೀತೆ ಇದ್ದಲ್ಲಿ ನನಗೂ ಬರೆದು ಕಳಿಸಬಹುದು ತಾವು ಅವುಗಳಲ್ಲಿ ಯಾವುದಾದರೂ ಗೀತೆ ನಮ್ಮಲ್ಲಿದ್ದರೆ ಖಂಡಿತ ತಮಗೆ ನಾವು ಪ್ರಸ್ತುತಪಡಿಸ್ತೀವಿ ಅಂದರೆ ಡೆಡಿಕೇಟ್ ಮಾಡ್ತೀವಿ ಅಂತ ಹೇಳ್ತಾ ನಾವು ಈ ಸುಂದರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಸ್ಪೆಷಲಿ ಡೆಡಿಕೇಟೆಡ್ ಟು ಮಿಸ್ಟರ್ ರಾಜೇಶ್ ಕಶ್ಯಪ್ ಇವರಿಗೋಸ್ಕರ ಈ ಸುಮಧುರವಾದ ಗೀತೆ ನಮ್ಮೂರ ಮಂದಾರ ಹೂವೆ ಹಾಗಾದರೆ ಮುಂದುವರೋಣ ನನ್ನ ಬರಿದಾದ ಮನದಲ್ಲಿ ನಿನಗು ನಮ್ಮೂರ ಮಂದಾರ ಹೂವೇ ನನ್ನೊಲುವೆ ಬಾಗಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಿನಗು ನಮ್ಮೂರ ಮಂದಾರ ಹೂವೇ ಮತ್ತೊಮ್ಮೆ ಈ ಗೀತೆನ ನಾನು ಸಾದರಪಡಿಸ್ತಾ ಇದ್ದೀನಿ ಶ್ರೀಯುತ ರಾಜೇಶ್ ಕಶ್ಯಪ್ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಅವರ ಸ್ನೇಹಿತ ವರ್ಗದವರಿಗೆ ಈ ಗೀತೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಮುಂದುವರಿಸುತ್ತಾ ಆನೆ ಮನೆ ಚಿತ್ರದಿಂದ ಈ ಗೀತೆ ಕಣ್ಣಲ್ಲೇ ಕರೆದು ಹೊಂಗನ ಸಾ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿರಿದೆ ಕಣ್ಣಲ್ಲಿ ಕರೆದು ಹೊಂಗನ ಸಾ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ ಮೂಡಿದ ಪ್ರೇಮದ ಸ್ವಗಸಾದ ಕಾರಂಜಿ ಮಿಡಿದೆ ಸ್ವಗಸಾದ ಕಾರಂಜಿ ಮಿಡಿದೆ ನಮ್ಮೂರ ಮಂದಾರ ಹೂವೆ ನನ್ನೊಲುವೆ ಬಾಗಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಇದು
ಮತ್ತೊಮ್ಮೆ ಈ ಗೀತೆಯನ್ನ ನಾನು ನನ್ನ ದರ್ಶಕರಲ್ಲಿ ಕೇಳಿಕೆ ಇಷ್ಟಪಡ್ತೀನಿ. ತಮಗೂ ಯಾವುದಾದ್ರೂ ಗೀತೆ ಇಷ್ಟವಾದಲ್ಲಿ ನನಗೆ ಬರೆದು ಕಳಿಸ್ಬೋದು. ಇನ್ ಕೇಸ್ ಆ ಗೀತೆ ನಮ್ಮಲ್ಲಿದ್ದರೆ ಖಂಡಿತ ತಮಗೆ ಡೆಡಿಕೇಟ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ನಮ್ಮನ್ನು ಜೊತೆಗೂಡಿ ಅಂತ ಹೇಳ್ತಾ ಮುಂದುವರಿಸೋಣ ಈ ಗೀತೆಯನ್ನು. ಒಡನಾಡ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೇ ಋತುಮಾನ ಮೀರಿ ಹೊಸ ಕಾಲ ತೋರಿ ಹಿತವಾದ ಮಾಧುರ್ಯ ಮಿಂದೇ ಒಡನಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೇ ಋತುಮಾನ ಮೀರಿ ಹೊಸ ಕಾಲ ತೋರಿ ಹಿತವಾದ ಮಾಧುರ್ಯ ಮಿಂದೇ ಬರಿದಾದ ಮನದಲ್ಲಿ ನಮ್ಮೂರ ಮಂದಾರವೇ ನನ್ನೊಲುವೆ ಬಾಗಳದ ಚಲುವೆ ಬಳಿ ಬಂದು ಬಾಳು ಬೆಳಗು ನನ್ನ ಬರಿದಾದ ಮನದಲ್ಲಿ ನನ್ನ ಬರಿದಾದ ಮನದಲ್ಲಿ ಬೆಳಗು ನನ್ನ ಬರಿದಾದ ಮನದಲ್ಲಿ ಬೆಳಗು ನಮ್ಮೂರ ಮಂದಾರ ಹೂವೆ. ಆಲೆಮನೆ ಚಿತ್ರದಿಂದ ಆದ ಈ ಸುಮಧುರವಾದ ಗೀತೆಯ ತರುವಾಯ ಮತ್ತೊಮ್ಮೆ ನನ್ನ ದರ್ಶಕರಿಗೆ ನಾನು ಹೇಳಿಕ್ ಬಯಸ್ತೀನಿ, ತಮಗೆ ಯಾವುದಾದ್ರೂ ಇಷ್ಟವಾದ ಗೀತೆ ಇದ್ರೆ ಖಂಡಿತವಾಗಿಯೂ ಬರೆದು ಕಳಿಸಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಮೂಲಕ ಅಥವಾ sprpptv@gmail.com ಇದರ ಮೂಲಕ ಅಂದ್ರೆ ಇಮೇಲ್ ಮೂಲಕನೂ ಅಥವಾ ಹಾಂ ಕಮೆಂಟ್ಸ್ ಮೂಲಕನೂ ಬರೆದು ಕಳಿಸ್ಬೋದು. ಅವುಗಳಲ್ಲಿ ಯಾವುದಾದ್ರೂ ಇಷ್ಟವಾದ ಗೀತೆ ಖಂಡಿತವಾಗಿ ನಾವು ಡೆಡಿಕೇಟ್ ಮಾಡ್ತೀವಿ. ಲೈಕ್ ಮತ್ತು ಶೇರ್ ಅದರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ನಮ್ಗೆ ಏನೇನೋ ಸಿಗುತ್ತೆ ಅಂತ ಸಾಕಷ್ಟು ಜನರ ಒಂದು ವಿಚಾರ. ಬಟ್ ದೀಸ್ ಸಾಂಗ್ಸ್ ಆರ್ ಕಾಪಿರೈಟೆಡ್, ಆ್ಯಕ್ಚುಲಿ ನಮ್ಗೆ ಯಾವುದೇ ರೀತಿ ಸಿಗಲ್ಲ. ನಿಮ್ಮ ಆಶೀರ್ವಾದ ಸಾಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗಾದರೆ ನಾನು ನನ್ನ ಅತಿಥಿ ಶ್ರೀಯುತ ರಾಜೇಶ್ ಇಲ್ಲ, ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು ನೀವು ಹೇಳಿದ ಹಾಡು. ಧನ್ಯವಾದಗಳು ನಿಮಗೆ, ಖಂಡಿತವಾಗ್ಲು ಬಹಳ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರು. ಓಕೆ, ತುಂಬಾ ಸಂತೋಷ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಕ್ಕೋಸ್ಕರ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ತಮಗೆ. ಥ್ಯಾಂಕ್ ಯು ಸರ್. ಮತ್ತೆ ನಾನು ಇನ್ನೊಂದು ವಿಷಯವನ್ನ ಕೇಳಬೇಕು ಅಂತ ನಿಮ್ಮಲ್ಲಿ. ಇವತ್ತೇನು ಶೂಟಿಂಗ್ನಲ್ಲಿ ಹೋಗಿದ್ದೀರಿ ಅಂತ ಏನು ಹೇಳಿದ್ರಿ, ಯಾವುದು ಶೂಟಿಂಗ್ ಅಂತ ನಮ್ಮ ದರ್ಶಕರಿಗೆ ಹೇಳಬಹುದಾ ತಾವು? ಸರ್, ನಾವು ಒಂದು ಸಮಾನ ಮನಸ್ಸರೆಲ್ಲ ಸೇರಿಕೊಂಡು ಕಲ್ಪತರು ಪ್ರೊಡಕ್ಷನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ವೆರಿ ಗುಡ್. ಸೊ ಪ್ರತಿ ಭಾನುವಾರ ನಾವು ಒಂದೊಂದು 2 ನಿಮಿಷದ ವಿಡಿಯೋಗಳನ್ನ, ಅಂದ್ರೆ ಅವೇರ್ನೆಸ್ ಕೊಡೋದು ಅಥವಾ ಯಾವುದೇ ತರದ್ದು ಜನಗಳಿಗೆ ಒಂದು ಕಾಮಿಡಿ ಮಾಡೋದು ಆ ತರದ್ದು ಒಂದೊಂದು ವಿಡಿಯೋಗಳನ್ನ ಶೂಟ್ ಮಾಡ್ತೀವಿ. ಓಕೆ, ಸದ್ಯಕ್ಕೆ ಈಗ ನಾವು ಕರೋನಾ ಬಗ್ಗೆ ಜಾಗೃತಿ ಮೂಡೋ ತರನೇ ಅದೇ ತರ ಸೀರೀಸ್ ಮಾಡ್ತಾ ಇದೀವಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಅದು ಒಂದು 2 ಅಥವಾ 3 ಜನ ಅಷ್ಟೇ, ಅದರ ಮೇಲೆ ಇರೋದಿಲ್ಲ. ಓಕೆ, ಮನೆಯಲ್ಲೇ ಮಾಡ್ತಾ ಇದೀವಿ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಸೋ ಅದರದ್ದು ಶೂಟಿಂಗ್ ಇತ್ತು, ಅದರದ್ದು ಶೂಟಿಂಗ್. ಓಕೆ, ನಾನು ಧನ್ಯವಾದಗಳು. ನಾನು ಹಾಗೆ ಇನ್ನೊಂದು ವಿಷಯ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಒಂದ್ಸಾರಿ ಇವರೊಬ್ಬರು ಹಾಡುಗಾರರು ಆಗಿರೋದ್ರಿಂದ ಒಂದ್ಸಾರಿ ಇವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಭಾ ಕಾರ್ಯಕ್ರಮದಲ್ಲಿ, ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಅವರ ಜೊತೆಗೂಡಿ ಹಾಡುವ ಒಂದು ಶುಭಾವಕಾಶ ಇವರಿಗೆ ಸಿಕ್ಕಿತ್ತು. ಅದನ್ನು ನಾನು ಅವರಿಂದ
ಅವರಿಂದಲೇ ಕೇಳ್ಕೊತೀನಿ, ದಯವಿಟ್ಟು ನಮ್ಮ ದರ್ಶಕರಿಗೆ ನಿಮ್ಮ ಮುಖಾಂತರವೇ ಹಂಚ್ಕೋಬೇಕಾಗಿ ವಿನಂತಿ ಶ್ರೀಯುತ ರಾಜೇಶ್ ಅವರೇ. ಖಂಡಿತ ಸರ್. ಇದೇನಂತಂದ್ರೆ ಫೋರ್ತ್ ನ್ಯಾಷನಲ್ ಗೇಮ್ ನಡೀತು ಬೆಂಗಳೂರಲ್ಲಿ, ನಾಲ್ಕನೇ ರಾಷ್ಟ್ರೀಯ ಕ್ರೀಡಾಕೂಟ ಅಂತ ನಡೀತು. ಈಗಿನ ಏನು ಕಂಟಿ ಸ್ಟೇಡಿಯಂ ಇದೆ ಅದರ ಉದ್ಘಾಟನೆ ಕೂಡ ಅವಾಗಲೇ ಆಗಿದ್ದು. ಅವತ್ತು ಉದ್ಘಾಟನೆ ದಿನ ನಾವು ಒಂದು ಸುಮಾರು ಒಂದು 50 ಜನ ಸಿಂಗರ್ಸ್ ರಾಜ್ಕುಮಾರ್ ಅವರೊಟ್ಟಿಗೆ ಧ್ಯೇಯ ಗೀತೆಯನ್ನು ಹೇಳಿದ್ವಿ. ಅದು ಕ್ರೀಡಾ ಮೇಳ ಚೇತನಶೀಲ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ನಾವು ಸಹಗಾಯಕರಾಗಿ ಹಾಡು ಹೇಳಿದ್ವಿ. ಅದು ನನ್ನ ಜೀವನದಲ್ಲಿ ಮರೆಯಕ್ಕೆ ಸಾಧ್ಯವಿಲ್ಲದಂತಹ ಒಂದು ಘಟನೆ ಅದು. ಆಮೇಲೆ ಇನ್ನೊಂದ್ಸತಿ ರಿಪಬ್ಲಿಕ್ ಡೇ ಟೈಮ್ ಅಲ್ಲಿ ಮಾಣಿಕ್ಷಾ ಗ್ರೌಂಡ್ ಅಲ್ಲಿ ಪೆರೇಡ್, ಮಾಣಿಕ್ಷಾ ಗ್ರೌಂಡ್ ಅಲ್ಲಿ ಸಿ ಅಶ್ವಥ್ ಅವರೊಟ್ಟಿಗೆ ಉಳುವ ಯೋಗಿಯ ನೋಡಲಿ ರೈತ ಗೀತೆಯನ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ರು. ಅವಾಗ್ಲೂ ಅವರೊಟ್ಟಿಗೆ ನಾವು ಹಾಡು ಹೇಳಿದ್ವಿ. ಅದೆರಡು ನನಗೆ ಮರೆಯಲಾಗದಂತ ಘಟನೆ. ಎಂತ ಒಳ್ಳೆ ಒಂದು ಲಕ್ ನಿಮ್ದು ಅಂದ್ರೆ ಖಂಡಿತ ಲಕ್ ಸರ್. ರಾಜ್ಕುಮಾರ್ ಅವರೊಟ್ಟಿಗೆ ನಾವು ಸಹಗಾಯನಾದ್ರೂ ಮಾಡಿದ್ವಲ್ಲ ಕೋರಸ್ ಅಲ್ಲಿ, ಅದೇ ಒಂದು ದೊಡ್ಡ ಗಾಯಕನಿಗೆ ಅದಕ್ಕಿಂತ ದೊಡ್ಡ ಇದಿಲ್ಲ ನನ್ನ ಲೆಕ್ಕದಲ್ಲಿ. ರಿಯಲಿ ನಿಮ್ಮ ಭಾಗ್ಯ ಅದೇ ಲಕ್ ಅನ್ನೋದಕ್ಕೆ ನಮ್ಮ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ಬೇಕಂದ್ರೆ ಸೌಭಾಗ್ಯ ಅಂತಾನೆ ಹೇಳ್ಬೋದು. ನನಗೆ ತುಂಬ ಸಂತೋಷವಾಯಿತು ನಿಜಕ್ಕೂ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನು ತಮ್ಮ ಮೂಲಕ ನಮ್ಮ ದರ್ಶಕರಿಗೆ ಕೇಳಿಸ್ಬೇಕು ಅಂತಿದ್ದೀನಿ. ದಯವಿಟ್ಟು ಅವರಿಗೋಸ್ಕರ ಒಂದು ಲೈನ್ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಕಾರ್ಯಕ್ರಮವನ್ನು ಮುಗಿಸೋಕ್ಕಿಂತ ಮುಂಚೆ ಈ ಗೀತೆಯೊಂದಿಗೆ ಮುಗಿಸೋಣ ಅಂತ ಹೇಳಿದ್ರು. ಓಕೆ ಸರ್. ನನಗೆ ನ್ಯಾಯವೇ ದೇವರು ಚಿತ್ರದ ಹಾಡು ಸಾಧಾರಣ ನಿಮಗೂ ನೆನಪಿರುತ್ತೆ, ನಾವು ಈ ಮದುವೆ ಕಾರ್ಯಕ್ರಮಗಳಲ್ಲಿ ಈ ಹಾಡನ್ನ ಹೇಳ್ತಿದ್ವಿ ತುಂಬಾ ಖುಷಿಯಾಗಿ. ಖಂಡಿತ ಅದನ್ನ ಹೇಳ ಒಂದು ಚರಣದೊಂದಿಗೆ ಹೇಳ್ತೀನಿ. ಖಂಡಿತ ಖಂಡಿತ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು, ನೀನಿರುವುದೆ ನನಗಾಗಿ ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಹೆದರಿಕೆಯ ನೋಟಬೇಕೆ ಒಡನಾಡಿ ನಾನಿರುವೆ, ಹೊಸ ಬಾಳಿನ ಹಾಡಿಲೇ ಜೊತೆಗೂಡಿ ನಾ ಬರುವೆ, ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ನೀ ನಡಿಯ ಇಡುವೆಡೆಯಲ್ಲಿ ಒಲವಿನ ಹೂವಾಸುವೆ, ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರ ಸಾಕ್ಷಿ, ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ತುಂಬಾ ಮಾಧುರ್ಯಮಯವಾಗಿತ್ತು ರಿಯಲಿ, ನನಗೆ ತುಂಬಾ ಖುಷಿಯಾಯಿತು ರಿಯಲಿ. ಆ ವಾಯ್ಸ್ ಇದೆಯಲ್ಲ ಕೇಳಿದಾಗ ತುಂಬ ಖುಷಿಯಾಗುತ್ತೆ ನನಗೆ. ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಡಿರುವಂಥ ಈ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅಭಿನಯದಲ್ಲಿ ಮೂಡಿ ಬಂದಂಥ ಈ ಗೀತೆ ನ್ಯಾಯವಿದೇವರು ಚಿತ್ರದಿಂದ ರಿಯಲಿ, ಹಾಂ ಎಷ್ಟು ಹೇಳಿ ಮಾಡಿಸ್ದಂಗಿದೆ ಅವರಿಗೆ, ಅವರ ಆ ವಾಯ್ಸು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡ್ತಾ ಇದ್ದಾರೆ ಅಂತ ಅನಿಸ್ತಿತ್ತು ರಿಯಲಿ. ಕನ್ನಡದ ಮೊಹಮ್ಮದ್ ರಫಿ ಅಂತಲೇ ಹೇಳ್ಬೋದು ಡಾಕ್ಟರ್ ಪಿ ಬಿ ಎಸ್ ಅವರಿಗೆ ನನ್ನ ಪ್ರಕಾರ. ತುಂಬ ಧನ್ಯವಾದಗಳು ತಾವು ನಮ್ಮ ಜೊತೆಗೂಡೋದಕ್ಕೆ. ಹಾಗೆಯೇ ನನ್ನ ದರ್ಶಕರಿಗೆ, ದರ್ಶಕರೇ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಜೊತೆಗೂಡಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ತಮಗೆ. ಮತ್ತೊಮ್ಮೆ ನಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಸ್ ಪಿ ರಫಿ ಟಿ ವಿ ಲೈವ್ ಚಾನೆಲ್.